ಬಿಜೆಪಿಯಿಂದ ಅಕ್ರಮವಾಗಿ ಮತದಾರರ ಮಾಹಿತಿ ಸಂಗ್ರಹ ಕಾಂಗ್ರೆಸ್ ಆರೋಪ. ಯಾರು ಅವರ ಸಿಸ್ಟಮ್ಗೆ ಒಳಗಾಗ್ತಾರೆ ಅಂತವ್ರನ್ನ ಆಯ್ಕೆ ಮಾಡಿಕೊಂಡು ಬೆಂಗಳೂರು ನಗರದಲ್ಲಿ ಸುಮಾರು 17 ರಿಂದ 18,000 ಜನ ಕಾರ್ಯಕರ್ತರಿಗೆ ಐಡೆಂಟಿಫಿಕೇಶನ್ ಕಾರ್ಡ್ ಅನ್ನು ಒದಗಿಸಿಕೊಟ್ಟಿದ್ದಾರೆ. ನಾನು ಚೆಕ್ ಮಾಡಿಸ್ತಾ ಇದ್ದೆ, ನಿನ್ನೆ ಕೂಡ ನಾನು ಚೆಕ್ ಮಾಡಿಸ್ತೆ. ಅವ್ರ ಆಫೀಸ್ ಬಂದೆ 2,000 ಜನ 2,000 ಕಾರ್ಯಕರ್ತರು ಎಲ್ಲರಿಗೂ ಐಡೆಂಟಿಫಿಕೇಶನ್ ಕಾರ್ಡ್, ಎಲ್ಲರೂ ಮನೆ ಮನೆಗೆ ಹೋಗ್ತಾ ಇದ್ದಾರೆ, ಹೋಗಿ ಯಾವ ಮನೆ ಖಾಲಿ ಇದೆ ಅನ್ನೋದು ಕೂಡ ಮ್ಯಾಪ್ ಮಾಡ್ತಾ ಇದ್ದಾರೆ. ಇದು ಒಂದು ಬೇರೆ ಬೇರೆ ಓಟನ್ನ ತೆಗೆದಾಕೋದು, ಮತ್ತೊಂದು ಅದೆಲ್ಲ ಸರ್ಕಾರ ಏನೇನು ಮಾಡಬೇಕು ಮಾಡೋ ಜೊತೆಗೆ ಖಾಲಿ ಮನೆ ಇರೋದು ಖಾಲಿ ಅಡ್ರೆಸ್ಗಳಿಗೆ ಬೇರೆ ಕ್ಷೇತ್ರದಿಂದ ಮಾಡಿ ಅದು ಅವ್ರದೇ ಆದಂತಹ ಪ್ರತ್ಯೇಕವಾದಂತಹ ಆಪ್ ಅನ್ನು ಕೂಡ ಕ್ರಿಯೇಟ್ ಮಾಡಿಕೊಂಡು ಅವ್ರು ಬೇಕಾದವ್ರನ್ನ ಗೆಲ್ಸಕ್ಕೆ ಬೇಕಾದ್ನ ನಂಬರ್ ಓಟ್ ಜಾಸ್ತಿ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಒಂದೊಂದು ಕಾರ್ಪೊರೇಷನ್ ವಾರ್ಡ್ ಅಲ್ಲಿ ಯಾರ್ಯಾರನ್ನ ಐಡೆಂಟಿಫಿಕೇಶನ್ ಮಾಡ್ತಾ ಇದಾರೆ ಅವ್ರ ಹತ್ರ ಕೂಡ ಕೋಟಿ ಕೋಟಿ ರೂಪಾಯಿ. ಬಸವರಾಜ ಬೊಮ್ಮಾಯಿ ಮತ್ತು ಬಿಬಿಎಂಪಿ ಆಯುಕ್ತರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷ ಆರೋಪ ಮಾಡಿದೆ. ಇಂದು ಗುರುವಾರ ಕೆಪಿಸಿಸಿ ಕಚೇರಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಿವಾಲಾ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದರು. ಸರ್ಕಾರದ ವಿರುದ್ಧ ಅನೇಕ ಆರೋಪಗಳನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕಳ್ಳ ಮಾರ್ಗದ ಮೂಲಕ ಮತದಾರರ ಮಾಹಿತಿ ಸಂಗ್ರಹಿಸುತ್ತಿದೆ, ಇದು ಕ್ರಿಮಿನಲ್ ಅಪರಾಧವಾಗಿದೆ ಎಂದು ಕಾಂಗ್ರೆಸ್ ಪಕ್ಷ ಆರೋಪ ಮಾಡಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ನೀಡಬೇಕು ಎಂದು ಕಾಂಗ್ರೆಸ್ ನಾಯಕರು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದ ಮೇಲೆ ಪ್ರತಿಪಕ್ಷ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿ ಈ ಅಕ್ರಮದಲ್ಲಿ ಬಿಬಿಎಂಪಿ ಆಯುಕ್ತರು ಕೂಡ ಶಾಮೀಲ್ ಇದ್ದಾರೆ ಎಂದು ಹೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಡಿಕೆ ಶಿವಕುಮಾರ್ ಹೇಳಿಕೊಂಡಿದ್ದಾರೆ.